ನಷ್ಟ ಮಾಡೋ ಅವಶ್ಯಕತೆ ಇಲ್ಲ ಈ ಜೀನಿ ಪೌಡರ್ ಬೆಳಗಿನ ಟೈಮಲ್ಲಿ ಎದ್ದ ತಕ್ಷಣ ಪೇಸ್ಟ್ ಮಾಡ್ತಿರೋ ಬಿಡ್ತಿರೋ ಬಾಯಿ ಮುಕ್ಕಳಿಸಿ ಡೈರೆಕ್ಟ್ ಆಗಿ ಕುಡಿದ್ರು ಏನೂ ಆಗಲ್ಲ ಯಾಕಂದ್ರೆ ಕುಡಿದ್ರಿಂದ ಎನರ್ಜಿ ಬರ್ತದೆ ಬೆಳಗ್ಗೆ ಕುಡಿದು ಸಾಯಂಕಾಲ ಬಾಡಿಯಲ್ಲಿ ಎನರ್ಜಿ ಇರ್ತದೆ ಕೆಲಸ ಮಾಡಕ್ ಉತ್ಸಾಹ ಇರ್ತದೆ ಮುದಿನ ಕ್ಷೇತ್ರ ಕೃಷ್ಣರಾಜ ಇಲ್ಲಿ ರಾಮದಾಸ್ ಎಮ್ ಎಲ್ ಎ ಇದ್ದಾರೆ ಕಾಂಗ್ರೆಸ್ ಇಂದ ಕೆ ಸೋಮಶೇಖರ್ ಆಸ್ಪಿರೆಂಟ್ ಮತ್ತೊಂದ್ ಕಡೆ ಕೆ ವಿ ಮಲ್ಲೇಶ್ ಜೆ ಡಿ ಎಸ್ ಇಂದ ಇಲ್ಲಿ ಆಸ್ಪಿರೆಂಟ್ ಇದ್ದಾರೆ ಹೀಗಾಗಿ ರಾಮದಾಸ್ ಅವರು ಕ್ಷೇತ್ರದಲ್ಲಿ ಏನಾರು ಬದಲಾವಣೆ ಆಗಬಹುದಾ ರಾಮದಾಸ್ ಈಗ ಅವ್ರು ಒಕ್ಲಿ ಬೇರೆ ಜಾತಿಯವರು ಆಗಿದ್ರೆ ಬೇರೆ ಕಡೆ ಆಗ್ಬೋದಿತ್ತು ಅದೊಂದು ಕ್ಷೇತ್ರ ಪ್ಲೇಸ್ ಮಾಡಿ ಸಾಧ್ಯ ಇಲ್ಲ ನಿಜ ಮನುಷ್ಯಂಗೆ ಅದೊಂದು ಸಮಸ್ಯೆ ಅನ್ನೋದ್ ಲೀಡರ್ ರಾಮದಾಸ್ ಗುಡ್ ಲೀಡರ್ ರಾಮದಾಸ್ ಗೆ ಕೆಲಸ ಮಾಡೋ ಶಕ್ತಿ ಇದೆ ರಾಮದಾಸ್ ಗೆ ಜನಪರವಾದ ಮಿಡಿಯುವಂತ ಹೃದಯ ಇದೆ ರಾಮದಾಸ್ ಗುಡ್ ಲೀಡರ್ ಆದ್ರೆ ಅವ್ರ ಜಾತಿ ಆ ಜಾತಿಯಲ್ಲದೆ ಬೇರೆ ಜಾತಿಯವ್ರ ಏನಾರ ಆಗಿದೆ ಡಿ ಸಿ ಎಂ ಇವತ್ತು ನಿಜ ಕರೆಕ್ಟ್ ವಕ್ಲಿಗ್ನೋ ಲಿಂಗಾಯತ್ನೋ ಏನಾರ ಆಗಿದ್ರೆ ರಾಮದಾಸ್ ಆಗಿದ್ರೆ ಅವತ್ತಿಂದ ಏನು ಥ್ಕೋ ಬತ್ತಾರ ತೊಂಬತ್ತ ನಾಲ್ಕಿಂದ ಅವ್ರ ಡಿಸಿಎಂ ಮೆಟೀರಿಯಲ್ ಸಿಎಂ ಮೆಟೀರಿಯಲ್ ಬಟ್ ಅದು ಸಾಧ್ಯ ಆಗ್ಲಿಲ್ಲ ಆಮೇಲೆ ಮಹತ್ವಾಕಾಂಕ್ಷಿ ಏನಲ್ಲ ನಾನೇನೋ ಆಗ್ಬಿಡಬೇಕು ಅಂತ ವಿದೇಶ ಯಡಿಯೂರಪ್ಪನವ್ರ ಜೊತೆ ರಬ್ಬ ಆಗಿತ್ತು ಅದಾದ್ಮೇಲೆ ಮತ್ತೆ ಆತ್ಮೀಯತೆ ಬೆಳಕತ್ತು ಇದಾದ್ರೂ ಮೋದಿ ಬಂದಾಗ್ಲೂ ಗೊತ್ತಲ್ಲ ಇವೆಲ್ಲ ಆಗಿತ್ತು ರಾಮದಾಸ್ ಒಂದ್ ಶಕ್ತಿ ಅದ್ಯಾವುದೋ ಒಂದ್ ಸಣ್ಣ ಪುಟ್ಟ ವೈಯಕ್ತಿಕ ವಿಚಾರದಲ್ಲಿ ಏನೋ ಆಚೆ ಈಚೆ ಆಗಿರ್ಬೋದು ಹೌದು ಅದ್ ದೊಡ್ಡ ಮಟ್ಟಕ್ಕೆ ಇಷ್ಟೆಲ್ಲಾ ಆಗತ್ತೆ ಅವೇನೋ ಸವಾಸ ಕೈ ಆಗ್ತಿರ್ಲ್ವ ನಾವು ಖಂಡಿತ ರಾಮದಾಸ್ ವಿರುದ್ಧವಾಗಿ ಎಂ ಕೆ ಸೋಮಶೇಖರ್ ಕಾಂಗ್ರೆಸ್ ಕೆ ವಿ ಮಲ್ಲೇಶ ಅಥವಾ ಜೆಡಿಎಸ್ ನಡೀತಾ ಇದೆ ರಾಮದಾಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಣ ಹಣಿ ರಾಮದಾಸ್ ಅನ್ನೋ ಕಾರಣಕ್ಕೆ ಬಿಜೆಪಿ ದೊಡ್ಡ ಶಕ್ತಿಯಾಗಿದೆ ಅವ್ರ ರಾಜಕಾರಣ ಇನ್ನೂ ನಾನು ಐಸರ್ ನಾಲ್ಕು ಸರ್ ಗೆಲ್ತೀನಿ ಏನಿಲ್ಲ ಈ ಸರ್ಗೆ ಅದೇ ಇನ್ನೊಂದ್ಸರ್ ಮಂತ್ರಿಯಾಗಿ ರಾಜಕಾರಣ ಮುಗಿಸ್ಕೋಬೇಕು ಅನ್ನೋ ಲೆಕ್ಕ ಸಾಕು ತಂಟೆಗೋ ಅಲ್ಲ ಅವರೇ ಕೈ ಬಿಡ್ತಾರೆ ಒಳ್ಳೆ ನಿಜ ಗುಣಕ್ಕೆ ಮತ್ಸರ ಏನು ಅಂತ ಹೌದು ಕರೆಕ್ಟ್ ಆಗಿ ಹೇಳಿದ್ರೆ ಗುಣಕ್ಕೆ ಮತ್ಸರ ಏನ್ ರಾಮದಾಸ್ ಏನಮ್ಮ ದೊಡ್ಡಪ್ಪನೋ ಚಿಕ್ಕಪ್ಪನೋ ಅಣ್ಣ ತಂದಿರೋ ಏನೋ ಅಲ್ವಲ್ಲ ಗುಡ್ ಲೀಡರ್ ಅದನ್ನ ಮೈಸೂರು ಜನ ಹೋಗ್ತಾರೆ ಅವ್ರ ಪಾರ್ಟಿಯವರು ಒಪ್ತಾರೆ ಸೊ ರಾಮದಾಸ್ ಅನ್ನೋ ಕಾರಣಕ್ಕೆ ಇಲ್ಲಿ ಬಿಜೆಪಿ ಹೌದು ರಾಮದಾಸ್ ಅನ್ನೋ ಕಾರಣಕ್ಕೆ ಬಿಜೆಪಿ ಪ್ರಬಲವಾಗಿದೆ ಸೊ ಹಾಗಾಗಿ ರಾಮದಾಸ್ ಕಾಂಗ್ರೆಸ್ ಕಿಂತ ನಿಮ್ದು ಇಲ್ಲ ಇಲ್ಲ